ಗೆಳೆಯರೆ, ನಾವು ನಿಮಗೆ ಇವತ್ತು ಒಂದು ಹೊಸ ಬಿಸ್ನೆಸ್ ಐಡಿಯಾ ತೆಗೆದುಕೊಂಡು ಬಂದಿದ್ದೇವೆ ಗೆಳೆಯರೆ. ಕೇವಲ ನೀವು ಇಲ್ಲಿ 5 ರೂಪಾಯಿಗೆ ತಯಾರಿಸಿ 50 ರೂಪಾಯಿಗೆ ಮಾರಾಟ ಮಾಡಬಹುದು. ಅದೇ ರೀತಿ ತಿಂಗಳಿಗೆ 100,000 ರೂಪಾಯಿ ಹಣ ಕೂಡ ನೀವು ಎಣಿಸ್ಬೋದು ಈ ಒಂದು ಬಿಸ್ನೆಸ್ ಮಾಡಿದರೆ. ಗೆಳೆಯರೆ, ಈ ಒಂದು ಬಿಸ್ನೆಸ್ ಐಡಿಯಾ ತುಂಬಾ ಡಿಫ್ರೆಂಟ್ ಆಗಿದೆ. ಅದೇ ರೀತಿ ಹೊಸ ಒಂದು ಬಿಸ್ನೆಸ್ ಐಡಿಯಾ ಅಂತಲೇ ಹೇಳ್ಬೋದು. ಪ್ರತಿ ಊರಿನಲ್ಲೂ ಕೂಡ ಈ ಒಂದು ಬಿಸ್ನೆಸ್ ಹೆಚ್ಚು ಈಗ ಡಿಮ್ಯಾಂಡ್ನಲ್ಲಿ ಇರುವಂಥದ್ದು. ಮತ್ತು ಗೆಳೆಯರೆ, ಈ ಒಂದು ಬಿಸ್ನೆಸ್ನಿಂದ ತಿಂಗಳಿಗೆ ನೀವು 1 ಲಕ್ಷ ರೂಪಾಯಿಗಿಂತ ಹೆಚ್ಚು ಲಾಭ ಪಡಿಬೋದು. ಹೌದು ಗೆಳೆಯರೆ, ಈ ಒಂದು ಬಿಸ್ನೆಸ್ ಹೆಸರಾದಪ್ಪ ಅಂದರೆ ಪ್ರಿಂಟಿಂಗ್ ಮಷಿನ್ ಬಿಸ್ನೆಸ್. ಗೆಳೆಯರೆ, ಈ ಒಂದು ಪ್ರಿಂಟಿಂಗ್ ಮಷಿನ್ನಿಂದ ನೀವು ಕೂಡ ಕೇವಲ ಟಿ ಶರ್ಟ್ಗಳಂತ ಅಲ್ಲ, ಎಲ್ಲ ರೀತಿ ಒಂದು ವಸ್ತುಗಳನ್ನು ಕೂಡ ಪ್ರಿಂಟ್ ಮಾಡ್ಬೋದು. ಗೆಳೆಯರೆ, ಅದು ಸ್ಟೀಲ್ ಆಗಿರ್ಬೋದು, ಪೇಪರ್ ಪ್ಲೇಟ್ ಆಗಿರ್ಬೋದು, ಅದೇ ರೀತಿ ಪ್ಲೇಟ್ ಆಗಿರ್ಬೋದು, ಅದೇ ರೀತಿ ನಿಮಗೆ ಟಿ ಶರ್ಟ್ ಆಗಿರ್ಬೋದು, ಶರ್ಟ್ ಆಗಿರ್ಬೋದು, ಕುರ್ತೀಸ್ ಆಗಿರ್ಬೋದು, ಸೀರೆ ಆಗಿರ್ಬೋದು, ಸ್ಪಂಜ್ ಆಗಿರ್ಬೋದು, ಎಲ್ಲದರ ಮೇಲೂ ಕೂಡ ನಿಮಗೆ ಯಾವ ರೀತಿ ಡಿಸೈನ್ ಬೇಕು, ಯಾವ ರೀತಿಯ ಅಕ್ಷರಗಳು ಬೇಕು, ಅವುಗಳನ್ನು ನೀವು ಇಲ್ಲಿ ಡಿಸೈನ್ ಮಾಡ್ಬೋದು ಈ ಒಂದು ಹೊಸ ಆಧುನಿಕ ಮಷಿನ್ನಿಂದ. ಗೆಳೆಯರೆ, ಈ ಒಂದು ಮಷಿನ್ ಬೆಲೆ ಕೇವಲ 20,000 ರೂಪಾಯಿ ಅಂದ್ರೆ ಪ್ರಾರಂಭವಾಗುತ್ತೆ. ಗೆಳೆಯರೆ, ಇದು ಪೂರ್ತಿ ಒಂದು ಆಟೋಮೆಟಿಕ್ ಮಷಿನ್ ಆಗಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಈ ಒಂದು ಮಷಿನ್ ಅಂದರೆ ಯಾವ ರೀತಿ ಹಣ ಸಂಪಾದನೆ ಮಾಡಬೇಕು? ಗೆಳೆಯರೆ, ಮೊದಲಿಗೆ ಮೇನ್ ಆಗಿ ಹೇಳೋದೇನಪ್ಪ ಅಂದರೆ, ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಪ್ಲೇನ್ ಟೀ ಶರ್ಟ್ಗಳ ಬೆಲೆ 100 ರೂಪಾಯಿ ಇರುತ್ತೆ, ಆದರೆ ಪ್ರಿಂಟೆಡ್ ಟೀ ಶರ್ಟ್ಗಳ ಬೆಲೆ 200-250 ರೂಪಾಯಿವರೆಗೂ ಇರುತ್ತೆ. ಅಂದರೆ ಗೆಳೆಯರೆ, ನೀವು ಇಲ್ಲಿ ಒಂದು ಬಾರಿ ಪ್ರಿಂಟ್ ಮಾಡಿ ಕೊಟ್ಟರೆ ನಿಮಗೆ ಬರೋಬ್ಬರಿಲಿ 100 ರೂಪಾಯಿ ಲಾಭ ಸಿಗುತ್ತೆ. ಆದರೆ ಒಂದು ಶರ್ಟ್ ಪ್ರಿಂಟ್ ಮಾಡಲು ನಿಮಗೆ ಬೇಕಾಗುವ ವಸ್ತುಗಳು ಮತ್ತು ಖರ್ಚು ಇಲ್ಲಿ ನೋಡೋದಾದರೆ ಕೇವಲ 15-20 ರೂಪಾಯಿ ಮಾತ್ರ. ಗೆಳೆಯರೆ, ಕೇವಲ 15-20 ರೂಪಾಯಲ್ಲಿ ನೀವು ಒಂದು ಟೀ ಶರ್ಟ್ ಪ್ರಿಂಟ್ ಮಾಡಿ ಅದು ಆರಾಮವಾಗಿ 100 ರೂಪಾಯಿಗೆ ಮಾರಾಟ ಮಾಡಬಹುದು. ಗೆಳೆಯರೆ, ನೀವು ಇಲ್ಲಿ ಮುಖ್ಯವಾಗಿ ಕಾಂಟ್ರಾಕ್ಟ್ ಬೇಸ್ ಮೇಲೂ ಕೂಡ ನಿಮ್ಮ ಬಿಸ್ನೆಸ್ ಪ್ರಾರಂಭ ನೀವು ಇಲ್ಲಿ ಮಾಡ್ಬೋದು. ಗೆಳೆಯರೆ, ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಈ ಒಂದು ಮಷಿನ್ ಇನ್ನೂ ಸ್ವಲ್ಪ ವಿಡಿಯೋ ಕೂಡ ನೋಡೋಣ. ಗೆಳೆಯರೆ, ಮೊದಲಿಗೆ ಈ ಒಂದು ಮಷಿನ್ ಮಾಡಲು, ಈ ಒಂದು ಮಷಿನ್ ನೀವು ತೆಗೆದುಕೊಂಡ ಬಳಿಕ ನಿಮಗೆ ಯಾವುದೇ ರೀತಿ ಡಿಸೈನ್ ಬೇಕು ಆ ರೀತಿ ಡಿಸೈನ್ ನೀವು ಮೊದಲು ಆ್ಯಡ್ ಮಾಡಬೇಕು. ಇದರಲ್ಲಿ ನೀವು ಬ್ಯಾಕ್ ಕವರ್ಗಳನ್ನು ಪ್ರಿಂಟ್ ಮಾಡ್ಬೋದು, ಅದೇ ರೀತಿ ಪೇಪರ್ ಪ್ಲೇಟ್ಸ್ಗಳನ್ನು ಕೂಡ ಪ್ರಿಂಟ್ ಮಾಡ್ಬೋದು, ಅದೇ ರೀತಿ ಯಾವುದೇ ರೀತಿ ಇನ್ವಿಟೇಷನ್ ಕಾರ್ಡ್ ಇದ್ದರೆ ಅದನ್ನು ಕೂಡ ಪ್ರಿಂಟ್ ಮಾಡ್ಬೋದು, ಪೆನ್ಗಳ ಮೇಲೆ ಬ್ರ್ಯಾಂಡಿಂಗ್ ನೀವು ಪ್ರಿಂಟ್ ಮಾಡ್ಬೋದು, ಅದೇ ರೀತಿ ಸಾಬೂನ್ ಮೇಲೆ ನಿಮ್ಮ ಲೋಗೋ ಪ್ರಿಂಟ್ ಮಾಡ್ಬೋದು, ಕ್ಯಾಲೆಂಡರ್ ಮೇಲೂ ಕೂಡ ನಿಮ್ಮ ಅಕ್ಷರಗಳನ್ನು ಟೈಟಲ್ಗಳನ್ನು ಪ್ರಿಂಟ್ ಮಾಡ್ಬೋದು. ಇದೇ ರೀತಿ ನೀವು ಕೂಡ ಕಂಪನಿಗಳಿಗೆ ಪ್ರಿಂಟ್ ಮಾಡಿ ಕೊಟ್ಟರೆ ಅವರು ಕೂಡ ನಿಮಗೆ ಒಂದು ಪ್ರಿಂಟ್ಗೆ 80-90 ರೂಪಾಯಿವರೆಗೂ ಹಣ ಕೂಡ ಪಾವತಿ ಮಾಡ್ತಾರೆ. ಗೆಳೆಯರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ರಲ್ಲ, ಇವೆಲ್ಲವೂ ಕೂಡ ಪ್ರಿಂಟೆಡ್ ಟೀ ಶರ್ಟ್ಗಳು. ಇವುಗಳ ಬೆಲೆ ಮಾರ್ಕೆಟಲ್ಲಿ 250-300 ರೂಪಾಯಿ ಅಷ್ಟು ಇರುತ್ತೆ. ಅದೇ ನೀವು ಪ್ಲೇನ್ ಟೀ ಶರ್ಟ್ ತೆಗೆದುಕೊಳ್ಳೋದಕ್ಕೆ ಹೋದರೆ ಕೇವಲ 100-120 ರೂಪಾಯಿ ಮಾತ್ರ ಇರುತ್ತೆ. ಆದರೆ ಪ್ರಿಂಟೆಡ್ ಶರ್ಟ್ಗಳಿಗೆ ಹೆಚ್ಚು ಡಿಮ್ಯಾಂಡ್ ಇದೆ. ಗೆಳೆಯರೆ, ಕೇವಲ ಒಂದು ಶರ್ಟ್ ಪ್ರಿಂಟ್ ಮಾಡಲು 20 ರೂಪಾಯಿ ಖರ್ಚಾಗುತ್ತೆ, ಆದರೆ ನೀವು ಅದಕ್ಕೆ 80 ರೂಪಾಯಿ ಅಷ್ಟು ಲಾಭ ಕೂಡ ಇಲ್ಲಿ ತೆಗೆದುಕೊಳ್ಬೋದು. ದಿನಕ್ಕೆ ನೀವು 10 ಟೀ ಶರ್ಟ್ ಇಲ್ಲಿ ಮಾರಾಟ ಮಾಡಿದರೂ ಕೂಡ ಪ್ರಿಂಟ್ ಮಾಡಿ ಬರೋಬ್ಬರಿ ನಿಮಗೆ ಇಲ್ಲಿ 800 ರೂಪಾಯಿ ಅಷ್ಟು ಲಾಭ ಕೂಡ ಇಲ್ಲಿ ಸಿಗುವಂಥದ್ದು. ಆದರೆ ಫ್ರೆಂಡ್ಸ್, ನೀವು ನೇರವಾಗಿ ಟೀ ಶರ್ಟ್ ಮ್ಯಾನುಫ್ಯಾಕ್ಚರರ್ ಜೊತೆಗೆ ಕಾಂಟ್ರಾಕ್ಟ್ ಮಾಡಿಕೊಂಡ್ರೆ 100,000 ಹಣ ದುಡಿಬಹುದು. ಅಷ್ಟು ಮಾತ್ರ ಅಲ್ಲ ಗೆಳೆಯರೆ, ಈ ಒಂದು ಮಷಿನ್ನಿಂದ ಕಪ್ಸ್ಗಳನ್ನು ಕೂಡ ಪ್ರಿಂಟ್ ಮಾಡ್ಬೋದು. ಈಗ ಯಾವುದಾದ್ರೂ ಒಂದು ಬರ್ಡೇ ಇರುತ್ತೆ ಅಥವಾ ಫ್ಯಾಮಿಲಿಯಲ್ಲಿ ಜನರು ತುಂಬ ಜನರು ಇಂಥ ಒಂದು ಪೇಪರ್ ಪ್ಲೇಟ್ಗಳ ಮೇಲೆ ಕಪ್ಗಳ ಮೇಲೆ ತಮ್ಮ ಫೋಟೋಸ್ಗಳನ್ನು ತಮ್ಮ ಮಕ್ಕಳ ಫೋಟೋಸ್ಗಳನ್ನು ಪ್ರಿಂಟ್ ಮಾಡ್ತಾರೆ. ಈ ರೀತಿ ಪ್ರಿಂಟ್ ಮಾಡಿ ಕೊಡಲು ನೀವು 50-70 ರೂಪಾಯಿವರೆಗೂ ಚಾರ್ಜ್ ಕೂಡ ಮಾಡ್ಬೋದು. ಇದು ಒಂದು ಮಾರ್ಕೆಟ್ ವ್ಯಾಲ್ಯೂ ಇದೆ. ಆದರೆ ನಿಮಗೆ ಇಲ್ಲಿ ಪ್ರಿಂಟ್ ಮಾಡಲು ಆಗುವ ಖರ್ಚು ಎಷ್ಟಪ್ಪ ಅಂದರೆ ಕೇವಲ 15-20 ರೂಪಾಯಿ ಮಾತ್ರ. ಇಲ್ಲೂ ಕೂಡ ನಿಮಗೆ 30 ರೂಪಾಯಿ ಅಷ್ಟು ಲಾಭ ಕೂಡ ಸಿಗುತ್ತೆ. ಗೆಳೆಯರೆ, ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಪ್ರಿಂಟಿಂಗ್ ಪ್ರೆಸ್ ಇದ್ದರೆ ನೀವು ಅಲ್ಲಿ ನಿಮಗೆ ಯಾವುದು ಟೈಪ್ ಡಿಸೈನ್ ಬೇಕು ಆ ಡಿಸೈನ್ ನೀವು ಪ್ರಿಂಟ್ ಮಾಡಿಸ್ಬೇಕು. ಪ್ರಿಂಟ್ ಮಾಡಿಸಿದ ಬಳಿಕ ಈ ಒಂದು ಮಷಿನ್ನಲ್ಲಿ ನೀವು ಆ ಒಂದು ಪ್ರಿಂಟರನ್ನು ಆ್ಯಡ್ ಮಾಡಿ ನಂತರ ಗೆಳೆಯರೆ ನೀವು ಅದನ್ನು ಪೂರ್ತಿಯಾಗಿ ಡಿಸೈನ್ ಮಾಡ್ಬೋದು. ಗೆಳೆಯರೆ, ಈ ಒಂದು ಮಷಿನ್ ನೀವು ಖರೀದಿ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಬಾರಿ ನೀವು ಟ್ರೈನಿಂಗ್ ಕೂಡ ಪಡೆದುಕೊಳ್ಬೇಕು. ಟ್ರೈನಿಂಗ್ ಪಡೆದುಕೊಂಡ ನಂತರ ನೀವು ಈ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದರೆ ಹೆಚ್ಚು ಲಾಭದಾಯಕ ಅಂತಲೇ ಇಲ್ಲಿ ಹೇಳಲಾಗುತ್ತೆ. ಗೆಳೆಯರೆ, ಯಾವುದೇ ರೀತಿ ಒಂದು ವಸ್ತು ಇರಲಿ ಅದರ ಮೇಲೆ ಡಿಸೈನ್ಗಳನ್ನು ನೀವು ಪ್ರಿಂಟ್ ಮಾಡಿ ಹಣ ಸಂಪಾದನೆ ಮಾಡ್ಬೋದು. ಮುಖ್ಯವಾಗಿ ನಾವು ನಿಮಗೆ ಇವತ್ತು ಹೇಳೋದೇನಪ್ಪ ಅಂದರೆ, ಟೀ ಶರ್ಟ್ ಮತ್ತು ಶರ್ಟ್ಗಳ ಮೇಲೆ ಪ್ರಿಂಟ್ ಮಾಡಿ ನೀವು ಮೊದಲಿಗೆ ನಿಮ್ಮ ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು. ಅಂದರೆ ಗೆಳೆಯರೆ, ಈ ಒಂದು ಮಷಿನ್ ಪಡೆದುಕೊಂಡ ನಂತರ ನೀವೇನು ಮಾಡಬೇಕಂದ್ರೆ, ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ಶರ್ಟ್ ಟೀ ಶರ್ಟ್ಸ್ ಅದೇ ರೀತಿ ಕುರ್ತೀಸ್ ಮ್ಯಾನುಫ್ಯಾಕ್ಚರ್ ಯಾರಿರ್ತಾರೆ ನೋಡಿ, ಅವರಿಗೆ ನೀವು ಕಾಂಟ್ರಾಕ್ಟ್ ಮಾಡಿಕೊಂಡು ನೀವು ಅವರ ಜೊತೆಗೆ ಒಪ್ಪಂದ ಮಾಡ್ಕೋಬೇಕು. ಅಂದರೆ ಗೆಳೆಯರೆ,
ಪ್ಲೇನ್ ಟಿಶರ್ಟ್ ಅಂದರೆ ಏನೂ ಡಿಸೈನ್ ಇಲ್ಲದ ಶರ್ಟ್ಗಳನ್ನು ಟೀಶರ್ಟ್ಗಳನ್ನು ಅವರ ಕಡೆಯಿಂದ ನೀವು ಖರೀದಿ ಮಾಡಿ ಅದರ ಮೇಲೆ ಡಿಸೈನ್ ಪ್ರಿಂಟ್ ಮಾಡಬೇಕು. ಅಂದರೆ ಗೆಳೆಯರೇ, ಈಗ ಫುಟ್ಬಾಲ್ ಪ್ಲೇಯರ್ ಫೋಟೋ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವರ ಫೋಟೋ, ಅದೇ ರೀತಿ ಇಂಥ ಒಂದು ಡಿಸೈನ್ ಫೋಟೋಸ್ಗಳನ್ನು ನೀವು ಪ್ರಿಂಟ್ ಮಾಡಿ ನಂತರ ಅವರಿಗೆ ನೀವು 50 ರೂಪಾಯಿ ಹೆಚ್ಚಿಗೆ ಅವರಿಗೆ ನೀವು ಮಾರಾಟ ಮಾಡ್ಬೋದು. ಅದೇ ರೀತಿ ನೀವು ಬ್ಯಾಕ್ ಕವರ್ಗಳ ಮೇಲೂ ಕೂಡ ಇಲ್ಲಿ ಫೋಟೋ ಡಿಸೈನ್ ಮಾಡಿ 50 ರೂಪಾಯಿ 60 ರೂಪಾಯಿ ಚಾರ್ಜ್ ಕೂಡ ಇಲ್ಲಿ ಮಾಡ್ಬೋದು. ಗೆಳೆಯರೆ, ಪ್ರತಿ ಊರು ಹಳ್ಳಿಗಳಲ್ಲೂ ಕೂಡ ಹೆಚ್ಚು ನಡೆಯುತ್ತೆ ಈ ಒಂದು ಬಿಸ್ನೆಸ್. ಆದರೆ ಗೆಳೆಯರೆ, ನೀವು ಕಾಂಟ್ರ್ಯಾಕ್ಟ್ ಮತ್ತು ಒಳ್ಳೆ ಒಂದು ವರ್ಕ್ ಮಾಡಿದರೆ ನಿಮಗೆ ಹೆಚ್ಚು ಒಂದು ಸೇಲ್ಸ್ ಕೂಡ ಆಗುತ್ತೆ. ಗೆಳೆಯರೆ, ಈಗ ಅಂದಾಜು ಒಂದು ವರ್ಕ್ ಮೇಲೆ ನಿಮಗೆ 70 ರೂಪಾಯಿ ಇಲ್ಲಿ ಲಾಭ ಸಿಕ್ತಂದರೆ, ಅಂದರೆ ಗೆಳೆಯರೆ, ಈಗ ನೀವು ಯಾವುದಾದ್ರೂ ಒಂದು ಟೀ ಶರ್ಟ್ ಆಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಬ್ಯಾಕ್ ಕವರ್ ಆಗಿರ್ಬೋದು ಅಥವಾ ಕಪ್ಸ್ಗಳ ವರ್ಕ್ ಮಾಡಿಕೊಟ್ರೆ ನಿಮಗೆ ಒಂದು ವರ್ಕ್ ಮೇಲೆ 60-70 ರೂಪಾಯಿ ಅಂದಾಜು ಲಾಭ ಹಿಡಿದ್ರೂ ಕೂಡ ನೀವು ದಿನಕ್ಕೆ 100 ವರ್ಕಿಂದ ಹಿಡಿದು 300 ವರ್ಕ್ಗಳು ಅಂದರೆ 300 ಕೆಲಸಗಳನ್ನು ಮಾಡಿದರೆ ನಿಮಗೆ ಇಲ್ಲಿ 2100 ರೂಪಾಯಿವರೆಗೂ ಲಾಭ ಕೂಡ ಇಲ್ಲಿ ಸಿಗುತ್ತೆ. ತುಂಬ ಜನರು ಈ ಬಿಸ್ನೆಸ್ ಪ್ರಾರಂಭ ಮಾಡಿ ಕಾಂಟ್ರ್ಯಾಕ್ಟ್ ಬೇಸ್ನಲ್ಲೂ ಕೂಡ ತಮ್ಮ ಒಂದು ಲಾಭವನ್ನು ಪಡಿತಾ ಇದ್ದಾರೆ. ಮತ್ತು ಗೆಳೆಯರೆ, ದಿನಕ್ಕೆ ನೀವು ಬರೋಬ್ಬರಿ 300 ವರ್ಕ್ಗಳು ಮಾಡಿದರೆ ನಿಮಗೆ 2100 ರೂಪಾಯಿವರೆಗೂ ಲಾಭ ಇಲ್ಲಿ ಸಿಗುತ್ತೆ. ಅಂದರೆ ನೀವು ತಿಂಗಳಿಗೆ 60,000 ರೂಪಾಯಿಗಿಂತ ಹೆಚ್ಚು ಹಣ ಸಂಪಾದಿಸ್ಬೋದು ಈ ಒಂದು ಬಿಸ್ನೆಸ್ನಿಂದ. ಗೆಳೆಯರೆ, ಈ ಒಂದು ಬಿಸ್ನೆಸ್ಗೆ ಬೇಕಾದ ಬಂಡವಾಳ 20,000 ರೂಪಾಯಿ ಅಂದರೆ ಪ್ರಾರಂಭವಾಗುತ್ತೆ. ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಈ ಒಂದು ಬಿಸ್ನೆಸ್ ಮಾಡ್ಬೋದು. ಯಾವುದೇ ರೀತಿ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಒಮ್ಮೆ ಟ್ರೈನಿಂಗ್ ಮಾತ್ರ ದಯವಿಟ್ಟು ಪಡೆದುಕೊಳ್ಳಿ, ನಂತರ ಮಾತ್ರ ಬಿಸ್ನೆಸ್ ಪ್ರಾರಂಭ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೇವೆ. ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಮನಸ್ಸಿಗೆ ಏನಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ.